सरस्वत्यै पार्वत्यै गुरवे नमः दक्षिणामूर्तये जैव सकल कार्यार्थ सिद्धये
ಬದುಕಿನಲ್ಲಿ ನಾವು ಅಂಗೀಕರಿಸಿಕೊಳ್ಳಬೇಕಾದದ್ದು ಜೀವನದ ನಡೆ ಹೇಗಿರಬೇಕು ಇದು ಗುರುಪಾಠ ಜೀವನ ಎನ್ನುವುದಕ್ಕೆ ಪರ್ಯಾಯವಾಗಿ ನದಿ ಎನ್ನುವುದೇ ಅರ್ಥ ಬದುಕಿಗೂ ಎರಡು ದಡಗಳು ಹರಿಯುವ ನೀರಿಗೂ ಎರಡು ದಡಗಳು ಹುಟ್ಟು ಸಾವು ಎಲ್ಲೋ ಬಿಂದು ರೂಪದಲ್ಲಿ ಹುಟ್ಟಿದಂತಹ ನೀರ ಹನಿ ಬೆಟ್ಟದಿಂದ ಕೆಳಗಿಳಿದು ಕೆಳಗಿಳಿದು ಜೀವಿಗಳಿಗೆಲ್ಲ ನೀರುಣಿಸಿ ಆಮೇಲೆ ಸಿಂಧುವನ್ನ ಸೇರಿ ಬದುಕಿನ ಐಕ್ಯತೆಯನ್ನು ಕಂಡುಕೊಳ್ಳುತ್ತದೆ. ಹಾಗೆ ನಮ್ಮೆಲ್ಲ ಜೀವಿಗಳ ಬದುಕು ಹರಿಯುವ ನೀರಿನ ಹಾಗೆ ಸಾಗಬೇಕು. ಸಿಂಧು ಶಯನನಾದಂತಹ ಹರಿಯಲ್ಲಿ ಐಕ್ಯವನ್ನು ಹೊಂದುವುದರ ಮೂಲಕ ಬದುಕಿನ ಧನ್ಯತೆಯನ್ನು ಹೊಂದಬೇಕು. ಹುಟ್ಟಿದ ಪ್ರತಿಯೊಬ್ಬನಿಗೂ ಆತ್ಮೋನ್ನತಿ ಎನ್ನುವುದು ಬೇಕಾಗುತ್ತದೆ. ಕುಲೋನ್ನತಿ ತಾನಾಗಿ ಒದಗಿ ಬರುವಂತಹದ್ದು, ಇನ್ನು ಸ್ಥಳೋನ್ನತಿ ಅವನ ವಿಖ್ಯಾತಿಗೂ ಕಾರಣ ಆಗುತ್ತದೆ. ಹಾಗೆಂದು ಆತ್ಮ ಸಂಸ್ಕಾರ ನಮಗೆ ನಾವೇ ಮಾಡಿಕೊಳ್ಳಬೇಕಾದದ್ದು ಹೊರತು ಅದು ಪೂರ್ವಜನ್ಮದ ಪುಣ್ಯ ಪಾಪ ಎಂಬ ನೆಲೆಯಲ್ಲಿ ಸುಮ್ಮನಿರುವ ಹಾಗಿಲ್ಲ ತಾನೆ. ಜೀವನದ ನಮ್ಮ ನಡೆ ಹೇಗಿರಬೇಕು ಹೇಳಿದ್ದಾನಂತ ಒಬ್ಬ, ಬದುಕನ್ನು ಗುರುತಿಸಬೇಕಾದ್ದು ಮರಣದಲ್ಲಿ ಅಂತ. ಒಬ್ಬ ಆತನನ್ನ ಮರಣವನ್ನು ಕಂಡಾಗ ಬದುಕಿದ ರೀತಿ ಹೇಗೆ ಅಂತ ಗೊತ್ತಾಗುತ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಯೋಚಿಸುವಂತಹದ್ದು, ಹೇಳಿ ಕೇಳಿ ವಿದರ್ಭ ದೇಶ ಇದು, ಇದನ್ನು ಆಳಿ ಬೆಳಗಿದಂತಹ ಮಹಾತ್ಮರ ಅನೇಕರು ಆ ಹೊಣೆಗಾರಿಕೆ ಕುಂಡಿನಾಪುರದ ರಾಜಧಾನಿಯಲ್ಲಿ ಮೆರೆಯುತ್ತಿರುವಂತಹ ಈ ಭೀಷ್ಮಕ ನನ್ನ ತಲೆ ಮೇಲೆ ಬಂದಾಗ ಮಂತ್ರಾಕ್ಷತೆಯನ್ನು ಹಾಕಿದಂತಹ ಪುರೋಹಿತ ವರ್ಗ ಹೇಳಿರುವ ಮಾತು, ನೀನು ಆಳು, ಒಂದರ್ಥದಲ್ಲಿ ರಾಜ್ಯವನ್ನು ಆಳಬೇಕಾದವ ನೀನು ಅನ್ನುವ ಸೂಚನೆ. ಆದರೆ ಅವರ ಮಾತಿನ ಮರ್ಮ ಏನು? ಪ್ರಜೆಗಳೇ ದೇವರು, ಅವರ ಎದುರಿನಲ್ಲಿ ನೀನು ಆಳಾಗಿ ದುಡಿಯಬೇಕು ಎಂಬ ಹಾಗೆ. ಹಿರಣ್ಯ ರೋಮ ಎನ್ನುವಂತಹ ಹೆಸರುಳ್ಳ ನಾನು ಪ್ರಪಂಚ ಮುಖಕ್ಕೆ ಭೀಷ್ಮಕನಾಗಿಯೇ ಗುರುತಿಸಿಕೊಂಡವ. ಕೇವಲ ನಾನೊಬ್ಬನೇ ಈ ರಾಜ್ಯದ ಕಾರ್ಯತಂತ್ರದಲ್ಲಿ ಪ್ರಜಾತಂತ್ರದಲ್ಲಿ ಪ್ರಧಾನನಾಗಿದ್ದೇನೆ ಅಂತ ಹೇಳಿದ್ರೆ ಅದು ತಪ್ಪಾಗಿ ಹೋಗುತ್ತದೆ. ಒಂದು ರಥಕ್ಕೆ ಎರಡು ಚಕ್ರಗಳಿದ್ದ ಹಾಗೆ ಕೇವಲ ರಾಜನೊಬ್ಬನಿದ್ದರೆ ಸಾಲದು ತಾನೆ? ಮಂತ್ರಿಮಂಡಲ ಬೇಕು. ಅಂತಹ ಸಚಿವರಲ್ಲಿ ಶ್ರೇಷ್ಠ ಅಮಾತ್ಯರಾಗಿ ತಾವು ಗುರುತಿಸಿಕೊಂಡವರಿದ್ದೇನೆ. ಕಾಲಕಾಲಕ್ಕೆ ಬೇಕಾದಂತಹ ಸೂಚನೆಗಳನ್ನು ನೀಡುತ್ತಾ ಈ ವಿದರ್ಭದ ಅಧಿಕಾರಿಯಾಗಿ ಮೆರೆಯುವಲ್ಲಿ ಕಿರೀಟ ಹೊತ್ತ ತಲೆ, ಸದಾ ತತ್ಪರನಾಗುವ ನೆಲೆಯಲ್ಲಿ ತಮ್ಮದಾದ ಕೊಡುಗೆ ಬಹಳ ದೊಡ್ಡದು ಅಂತ ಭಾವಿಸ್ತೇನೆ. ಸ್ವಾಮಿ, ಸಾಂಸಾರಿಕವಾಗಿ ಯೋಚಿಸುವುದಿದ್ದರೆ ಬಂಗಾರದಂತಹ ಮಕ್ಕಳು ನನಗೆ, ಐವರು ಗಂಡು ಮಕ್ಕಳು ತಾನೆ.
ಹಿರಿಯವನಾದವನೇ ರುಕ್ಮ. ರುಕ್ಮ ಎನ್ನುವುದಕ್ಕೆ ಬಂಗಾರ ಎನ್ನುವುದೇ ಅರ್ಥ. ಆಮೇಲೆ ರುಕ್ಮಕೇಶ, ರುಕ್ಮ ಭಾವು, ರುಕ್ಮ ಜಾನು, ರುಕ್ಮ ರಥ, ಹೀಗೆ ಐವರು ಮಕ್ಕಳು. ಮನೋರಥ ಒಂದು ಸಂಕಲ್ಪ ಈಡೇರಬೇಕು ಅಂತಾದ್ರೆ ಬಾಹುಗಳಿದ್ದಂತೆ ರುಕ್ಮ ಬಾಹು, ಇಡೀ ದೇಹವನ್ನು ಆಧರಿಸುವುದಿದ್ದರೆ ಜಾನುಗಳ ಅವಶ್ಯಕತೆ ಇದೆ. ಆಮೇಲೆ ಇಲ್ಲಿ ರುಕ್ಮ ಜಾನು, ಇವರೆಲ್ಲರಿಗೂ ಹಿರಿಯವನಾದಂತಹ ರುಕ್ಮ, ಇವರೆಲ್ಲರಿಗೂ ಆಮೇಲೆ ಹುಟ್ಟಿದಂತಹ ಸ್ತ್ರೀರತ್ನ ನನ್ನ ದಾಂಪತ್ಯದ ವಿಶೇಷ ಪ್ರತೀಕ ಎಂಬ ಹಾಗೆ. ರುಕ್ಮಿಣಿ ಎನ್ನುವಂತಹ ಕುವರಿ ಅವಳಿಗೆ ದೊಡ್ಡವಳಾಗಿದ್ದಾಳೆ. ಬೆಳೆದು ಕುಲದಲ್ಲಿ, ಸ್ಥಾನಮಾನದಲ್ಲಿ, ಜ್ಞಾನದ ವಿಷಯದಲ್ಲಿ ಹೊಂದಾಣಿಕೆ ಎನ್ನುವುದಾಗಬೇಕು. ಹೀಗೆ ನಾನು ಯೋಚಿಸಿದಾಗ ಮಗಳಾದಂತಹ ರುಕ್ಮಿಣಿಗೆ ಯೋಗ್ಯನಾದ ವರನಿಯಾರು ಪ್ರಶ್ನೆ ಇಲ್ಲ. ಸಿದ್ಧವಾದಂತಹ ಉತ್ತರ, ಮೇಧಿನಿಯೊಳಗೆ ಓರ್ವನಿದ್ದಾನೆ, ಬೇರೆ ಆರಲ್ಲ. ಅವತಾರ ಪುರುಷನೆನಿಸಿಕೊಂಡಂತಹ ದ್ವಾರಕೆಯ ಶ್ರೀಹರಿ, ಹೌದು ತಾನೆ, ಬಲರಾಮನ ಅನುಜ. ಅಂತಹ ಶ್ರೀಹರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದೆ ಅಂತಾದ್ರೆ ಸಾರ್ಥಕವಾದಂತಹ ಧನ್ಯತೆಯನ್ನು ನಾನು ಹೊಂದುತ್ತೇನೆ ಎಂಬ ಭಾವದಲ್ಲಿದ್ದೇನೆ. ಈ ಕುರಿತಾಗಿ ನನ್ನವಳಲ್ಲಿ ನಾನು ಚರ್ಚಿಸಿದವನಿದ್ದೇನೆ. ನಿಮ್ಮ ಅಭಿಪ್ರಾಯ ಎನ್ನುವುದು ನನಗೆ ಬೇಕಾಗಿದೆ. ಹೇಳಬಹುದೇ?
ಶ್ರೀಕೃಷ್ಣ ಎನ್ನುವುದಾಗಿ ತಾವು ಹೇಳ್ತಾ ಇದ್ದೀರಿ. ಹಾಗೆ ಯೋಚಿಸುವುದಕ್ಕೂ ಬಲವಾದ ಕಾರಣ ಇದೆ ಮಂತ್ರಿ. ಪಡೆದ ಗಂಡನನ್ನೇ ದೇವರು ಅಂತ ತಿಳಿಯುವ ಲೋಕ ನಮ್ಮದು. ದೇವರನ್ನೇ ಗಂಡನನ್ನಾಗಿ ಪಡೆಯುವ ಭಾಗ್ಯ ನನ್ನ ಮಗಳಿಗೆ ಬಂದರೆ ಅಲ್ವಾ? ಹಾಗೆ ದೇವರನ್ನೇ ಅಳಿಯನನ್ನಾಗಿ ಪಡೆಯುವಂತ ಯೋಗವೂ ನಿಮ್ಮ ಪಾಲಿಗೆ ಉಂಟಲ್ಲ. ದೊಡ್ಡದು ಅಷ್ಟೇ ಅಲ್ಲ, ದೇವರೇ ಈ ನಾಡಿನ ಅಳಿಯನಾಗ್ತಾನೆ ಎಂಬಲ್ಲಿಗೆ ಆ ಸಂಬಂಧವಾಗಿ ನಾವು ಕೂಡ ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ ಅಲ್ವೇ. ಆದರೆ ತಾವು ಕೈಗೊಂಡಿರಬಹುದಾದಂತಹ ಈ ಒಂದು ವಿಷಯದಲ್ಲಿ ನನ್ನದೊಂದು ವಿನಂತಿ ಹೀಗುಂಟು. ವಿನಂತಿ ಅಂತಲ್ಲ, ಸೂಚನೆ ಕೊಟ್ಟರೆ ಅದಿ ಹಾಗೆ ಯಾವುದು ಅದು? ಯಾವುದು ತಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ನಾವು ತೆಗೆದುಕೊಳ್ಳುವ ಹಾಗಿಲ್ಲ. ಹಾಗಿದ್ದದೇ ಹೋದಾದ್ರೆ ನಿಮ್ಮಲ್ಲಿ ಪ್ರಸ್ತಾಪಿಸುವುದಕ್ಕುಂಟೆ ನಾನು. ಹಾಗಾದ್ರೆ ಪ್ರಾಯ ಸಮರ್ಥನಾದಂತಹ ಮಗ ರುಗ್ಮ ಹಿರಿಯವ, ಹೌದು, ಈಗಾಗಲೇ ಗುರುಕುಲದಲ್ಲಿ ಸಕಲ ವಿದ್ಯಾಭ್ಯಾಸವನ್ನು ಕರ್ತಲಾಮಲಕಗೊಳಿಸಿಕೊಳ್ಳುವುದರ ಮುಖೇನವಾಗಿ ಕುಲವನ್ನು ಸೇರಿದ್ದಾನೆ ಸರ್. ಹಾಗೆ ಅವನಲ್ಲಿ ವಿಷಯವನ್ನು ಮಂಡಿಸುವುದರ ಮುಖೇನವಾಗಿ ಅವನ ಅಭಿಪ್ರಾಯ ಏನು ಅಂತ ತಿಳಿದುಕೊಂಡು ಈ ಕಾರ್ಯದಲ್ಲಿ ತಾವು ಮುಂದಡಿ ಇಟ್ಟಿದ್ದೆ ಹೌದು ಅಂತಾದ್ರೆ ಎಲ್ಲವೂ ಸುಖಾಂತ್ಯವಾಗುತ್ತದೆ. ಒಂದು ರೀತಿಯಲ್ಲಿ ನೀನು ಹೇಳುವುದು ಸರಿ, ನಾನು ಹೇಳಿ ಕೇಳಿ ಹಣ್ಣುಗಡ್ಡದವ, ನೀನೇನು ಪ್ರಾಯದಲ್ಲಿ ಬಹಳ ಸ್ವಲ್ಪ ಕಡಿಮೆ ಹಾಗೆ ಕಾಣಿಸ್ತಿ. ನಾವೇ ಚಿಂತಿಸುವುದಕ್ಕಿಂತ ಈಗಿನ ಹೊಸಬರಿಗೆ ಅವಕಾಶ ಕೊಡುವುದು ಒಳ್ಳೆಯದು ಅಂತ ಕಾಣುತ್ತೆ. ಹೌದಲ್ಲ? ಹೌದಲ್ಲ, ನಾಳೆ ಎಲ್ಲಿಯಾದರೂ ಒಂದು ಸಮಸ್ಯೆ ತಲೆದೋರಿ ಬಂದಿತ್ತು ಅಂತಾರೆ ಮತ್ತೆ ಅವನಲ್ಲಿ ವಿಷಯ ಪ್ರಸ್ತಾವನೆ ಮಾಡುವ ಹಾಗಿಲ್ವಲ್ಲ. ನಮ್ಮಲ್ಲಿ ಒಂದು ಮಾತು ಹೇಳಿದ್ರೆ ಹೀಗಾಗುತ್ತಿರಲಿಲ್ಲ ಅಲ್ವಾ? ನನ್ನ ಸೂಚನೆ ಇಲ್ಲದೆ ತಾವು ಈ ಕಾರ್ಯವನ್ನು ಕೈಗೊಂಡಿದ್ದೀರಿ, ಈಗ ನಾನೇನು ಹೇಳುವುದು? ಸರಿಯಾದ ಸೂಚನೆ ಸಕಾಲದಲ್ಲಿ ಕೊಟ್ಟಿದ್ದೆ. ಭಿನ್ನಭಿಪ್ರಾಯ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಇದು ಒಂದು ಸಾಕಾಗುತ್ತದೆ. ಒಬ್ಬರಿಗೆ ಅಷ್ಟು ಹಾಲಿಗೆ ಒಬ್ಬರಿಗೆ ಅಷ್ಟೇ ಉಳಿಬೇಕು ಅಂತೇನು ಇಲ್ವಲ್ಲ. ಬಿಂದು ಹುಳಿ ಸಾಕಾಗುತ್ತದೆ ಹಾಲನ್ನು ಕೆಡಿಸುವರೆ. ಹಾಗಾಗಿ ಈ ಸಂಬಂಧವಾಗಿ ವಿಷಯವನ್ನು ಚಿಂತನ ಮಂಥನ ನಡೆಸುವುದು ಯೋಗ್ಯ ಎಂದು ನನ್ನ ಅಭಿಪ್ರಾಯ. ಹೌದಾ? ಆದಿ ಹಾಗೆ ಮಾಡೋಣ. ಮರೆಯುಳಾಲಿಸುವುದರ ಏನು ಅಭಿಪ್ರಾಯ ಮಗನಿಗೆ?
ಮಜಾ ಕೂತುರೆ ಸಂತೋಷ ಆಯ್ತು ಮಗನೆ ನಿನಗ ತಂದೆ ಇದ್ರಲ್ಲಿ ಒಬ್ಬ ಮಗ ಬಳಿರೆ ಶಹಬಾಸ್ ಅಂತ ಹೇಳ್ತಾನೆ ಅಂತ ಆದ್ರೆ ಅವ ಬೆಳೆದಿದ್ದಾನೆ ಅಂತಲ್ಲ ಅರ್ಥ ಅದರಿಂದ ನಿನಗೆ ಸಂತೋಷ ಆಯ್ತು ಅರವತ್ತಾದ್ಮೇಲೆ ಅದರಲ್ಲೇ ಸಂತೋಷ ಪಡಬೇಕಪ್ಪ ಹಾಗಲ್ಲ ಯಾಕೆ ಅಂತ ಕೇಳು ಪ್ರಾಯಕ್ಕೆ ಬಂದ ಮಕ್ಕಳನ್ನು ಸ್ನೇಹಿತನಾಗಿ ನೋಡಿಕೊಳ್ಳಬೇಕು ಅಂತ ಶಾಸ್ತ್ರ ಹೇಳ್ತದೆ ಹೌದೌದು ಮರೆಯಬಾರದು ಹಾಗಂತ ಯಾಕೆ ಅಂತ ಹೇಳಿದ್ರೆ ತಮ್ಮನ್ನ ಕಾಣಬೇಕೆನ್ನುವ ಉದ್ದೇಶದಿಂದ ಬರ್ತಾ ಇದ್ದೆ ಮರೆಯಲ್ಲಿ ನಿಂತು ಕೇಳುವುದು ಅಪರಾಧವಂತೆ ಆದ್ರೆ ಇಲ್ಲಿ ಹಾಗಾಗುವುದಿಲ್ಲ ಕೇಳೋ ಪರಿಸ್ಥಿತಿ ನಿಮ್ಮ ಮಗನಿಗೆ ಬಂತಲ್ಲ ಇವತ್ತು ಮರೆಯಲ್ಲಿ ನಿಂತು ಕೇಳಿ ಆಗಿ ಹೋದ ರಾಮಾಯಣ ಹಿಂದೆ ಉಂಟಪ್ಪ ಇವತ್ತ ಹಾಗೆ ನಿಮ್ಮಿಬ್ಬರ ಸಂಭಾಷಣೆಯನ್ನ ಅಂದ್ರೆ ಮಾತುಕತೆಯನ್ನ ಕೇಳಿದವ ನಾನಾದೆ ತಡಲಿಕ್ಕಾಗ್ಲೇ ಇಲ್ಲ ನೀನಂತೂ ಕರೆಯಲಿಲ್ಲ ಓಡು ಬಂದು ನಿನ್ನ ಮಾತಿನ ಮಧ್ಯೆ ಬಾಯಿ ಹಾಕುವುದಕ್ಕೆ ಬಂದದ್ದು ನಾನು ಬಹಳ ಸಂತೋಷ ಆಗಿರ್ಬೇಕು ಮಾತನ್ನ ಕೇಳಿ ಸಂತೋಷ ಅಂತ ಹೇಳಿದ್ರೆ ಅಷ್ಟಿಷ್ಟೇ ಅಲ್ಲ ನಿನಗಾದ್ರೂ ನನ್ನದೊಂದು ನೆನಪು ಅಂತಲ್ಲ ಯಾಕೆ ಈ ಮಾತು ನಿನ್ನ ಮಾತು ಎನ್ನುವಂತಹದ್ದು ಬಹಳ ಹರಿತವಾಗಿದೆ ನಮಗೆ ಎಚ್ಚರಾವಸ್ಥೆ ಬರುವಾಗ ಉಂಟು ತನ್ನ ಮಗಳನ್ನ ಮದುವೆ ಮಾಡುವ ವಿಚಾರದಲ್ಲಿ ಹುಡುಕಿದ್ದೀಯ ವರನನ್ನ ನೀ ನೋಡು ಇದು ಒಳ್ಳೆ ಅಭಿಪ್ರಾಯವ ನಿನ್ನದ್ದು ಯಾಕೆ ಅಂತ ಹೇಳಿದ್ರೆ ಕೊಡುವುದಾದರಿಗೆ ಎಂಥವರಿಗೆ ಕೊಡಬೇಕು ಎಂಥವರಿಗೆ ಅಥವಾ ನೀ ಮಾಡಿದ ನಿರ್ಣಯ ಹೇಗೆ ಗೊತ್ತಾ ನಿನಗೆ ನೀನೇನು ತೀರ್ಮಾನಿಸಿ ಅವನ ಬಗ್ಗೆ ನಾನು ತಿಳಿದಿದ್ದೇನೆ ಕೊಟ್ಟ ಹೆಣ್ಣು ಕುಲದ ಹೊರಗೆ ಅನ್ನುವುದಕ್ಕಿಂತಲೂ ನಾವು ಕೊಟ್ಟ ಹೆಣ್ಣು ಕುಲದ ಬೆಳಕನ್ನು ಬೆಳಗಿಸ್ತಾಳೆ ಅಂತ ಭಾವಿಸಿದ್ರೆ ಆಗಬೇಕು ಸರಿ ಹೊಸ್ತಿಲ ಮೇಲಿರುವ ದೀಪದ ಹಾಗೆ ಕೊಡುವವರೆಗೆ ನಾವು ಮಾಡಬೇಕಾದಂತಹ ಕಾರ್ಯ ಅನ್ನುವುದು ಉಂಟಲ್ಲ ಸಾಮಾನ್ಯರ ಮಾಡಬೇಕಾದ ಆಲೋಚನೆಯನ್ನು ನಿನ್ನಂತವ ಮಾಡುವುದಕ್ಕೆ ಮುಂದಾಗಲಿಲ್ಲ ಎನ್ನುವ ಬೇಸರ ನನಗೆ ಆದಿಕೇಶವನಿಗೆ ಕೊಡುವುದು ಅಂತ ನನ್ನ ನಿರ್ಣಯ ಆದಿಕೇಶವ ಅದು ಕೊನೆ ನಿರ್ಣಯ ಅಂತಲ್ಲ ಯೋಚಿಸಿದ್ದು ಹಾಗೆ ನಾನು ಆದಿಕೇಶವ ಎನ್ನುವ ಹೆಸರಿನ ಮೇಲೆ ನಿನ್ನ ಸವಾರಿ ಉಂಟು ಬಿಟ್ರೆ ಅದೇ ನಿನ್ನ ಆದಿಕೇಶವನಿಗೆ ಇರಬಹುದಾದಂತಹ ಯೋಗ್ಯತೆ ಏನು ಎಷ್ಟು ಅಂತ ಯೋಚನೆ ಮಾಡಿದ್ದೀಯಾ ಏನ್ ಕಡಿಮೆ ಆಗಿದೆ ಅವನಿಗೆ ಒಬ್ಬ ಹುಡುಗನನ್ನ ನಾವು ನೋಡಬೇಕು ಅಂತ ಆದ್ರೆ ಮೊದಲಾಗಿ ಅವನ ಕುಲವನ್ನ ನಾವು ಗ್ರಹಿಸಬೇಕಾಗ್ತದೆ ಉತ್ತಮೋತ್ತಮವಾದಂತಹ ಕುಲವನ್ನ ಹುಡುಕಿ ಉತ್ತಮವಾದಂತಹ ನಡತೆ ಉಳ್ಳ ವರನಿಗೆ ನಮ್ಮ ಮನೆಯ ಹೆಣ್ಣನ್ನ ಮದುವೆ ಮಾಡಿದ್ರೆ ನಾಳೆ ಅವಳ ಕನಸು ನನಸಾಗುವುದಕ್ಕೆ ಸಾಧ್ಯ ನಾವೆಲ್ಲ ತಿಳಿದದ್ದು ಹಾಗೆ ಮಗನೆ ಹಾಲು ಜೇನು ಒಂದಾಗಬೇಕು ನದಿ ಸೇರಬೇಕಾದದು ಸಮುದ್ರವನ್ನೇ ಎಂಬ ಹಾಗೆ ಈಗ ಕೃಷ್ಣನ ವಿಷಯದಲ್ಲಿ ನೀನೇನೋ ಒಂದು ಹಾಲಿನ ವಿಚಾರದಲ್ಲಿ ಹೇಳಬೇಕು ನೀ ಹೇಳದ್ದೆ ಆದ್ರೆ ಹೌದು ಹಾಲಿಗೆ ಹುಳಿ ಸೇರಿಸುವುದಲ್ಲ ಅದು ಹುಳಿ ಅಂತ ತಿಳಿದ ಮೇಲೆ ಹಾಲು ಪಾತ್ರದ ಹತ್ರ ಇಡಬಾರ್ದಂತ ಅದು ಗೊತ್ತ ನಿನ್ಗೆ ಅದು ನಾವು ಹೇಳುವ ವಿಚಾರ ಅವನ ನಡತೆ ಎಂತದ್ದು ಕೃಷ್ಣ ನಮ್ಗೆ ಗೊತ್ತುಂಟು ಹುಟ್ಟುವಾಗಲೇ ಮಾಡಬಾರದ್ದನ್ನ ಮಾಡಿದವ ಹುಟ್ಟಿದ ಮೇಲೆ ಬೇಡದೆ ಹೋದದ್ದನ್ನೇ ಮಾಡ್ತಾ ಇದ್ದವ ಅವನ ಜೀವನದಲ್ಲಿ ಇಲ್ಲಿಯವರೆಗೆ ಒಬ್ಬನ ನಡತೆ ಹೇಗಿರಬೇಕು ಒಂದು ಪದ್ಧತಿ ಒಂದು ಶಿಷ್ಟಾಚಾರ ಎನ್ನುವಂತಹದ್ದು ಇರ್ತದೆ ಬಾಲ್ಯಾವಸ್ಥೆ ಮತ್ತೆ ಪ್ರಾಯ ಪ್ರಬುದ್ಧನಾಗುವುದು ಮತ್ತೆ ವರ್ಷ ಆಗಿ ಹೋಗುವುದು ಇದರಲ್ಲಿ ಅವರದ್ದಾದಂತಹ ನಡತೆ ಎನ್ನುವಂತಹದ್ದು ಮುಖ್ಯವಾಗಿ ಇರ್ತದೆ ಆ ನಡತೆ ಉಳ್ಳವನಾದ್ರೆ ಹುಟ್ಟಿದಂತಹ ಪ್ರತಿಯೊಬ್ಬ ಮಾನವನ ಬದುಕು ಸದಾ ಹಸನಾಗಿರುವುದಕ್ಕೆ ಸಾಧ್ಯವಾಗಿ ಇರ್ತದೆ ಕೆಟ್ಟ ಕುಲದಲ್ಲಿ ಹುಟ್ಟಿದ ಇವ ಅದು ಗೊತ್ತ ನಿನಗೆ ಮತ್ತೆ ಇವನಿಗೆ ಇವ ಯಾರು ನಿನ್ ಕೆಲಸ ಅಂತದ್ದು ಇವನು ಯಾದವ ಕುಲೋದ್ಧಾರಕ ಅಂತ ಹೇಳ್ತಾರೆ ಜಗತ್ನಲ್ಲಿ ನಿನ್ನಂತವ್ರು ಅಲ್ಲಲ್ಲಲ್ಲಿ ಹೇಳ್ಕೊಳ್ಳೋದುಂಟು ಬಿಟ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವ ಆ ವಿಚಾರದಲ್ಲಿ ಹೋಗುವುದೇ ಇಲ್ಲ ನಿನ್ನಷ್ಟು ಪ್ರಪಂಚ ಕಾಣಲಿಲ್ಲ ಮಗನೆ ನಾನು ಕಾಣಲಿಲ್ಲ ಅಂತ ಅಲ್ಲ ನೆನಪಿಲ್ಲ ನಿನ್ಗೆ ಅಂತ ಹೇಳು ಹಾಗೆ ನಿನಗೆ ಗೊತ್ತಿಲ್ಲ ಅಂತ ನಾನು ಹೇಳುವುದಿಲ್ಲ ಒಂದೇ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೇನೆ ಒಬ್ಬ ಕೊಲೆಗಾರನಿಗೆ ಯಾವ ತಂದೆಯಾದರೂ ಮದುವೆ ಮಾಡ್ತಾನೆ ಮಗಳನ್ನ ಕೃಷ್ಣನನ್ನ ಕೊಲೆಗಾರ ಎಂಬ ಹೇಳುವ ಬಾವಿಗೆ ಎಸೆಯನ್ನು ಬಿಟ್ಟರೆ
ಯಾವ ಕೊಲೆಗಾರನಿಗೂ ತನ್ನ ಹೆಮಗಳನ್ನು ಯಾವ ತಂದೆಯೂ ಮದುವೆ ಮಾಡುವುದಿಲ್ಲ. ಅಲ್ಲ ಕೃಷ್ಣ ಕೊಲೆ ಮಾಡ ಒಬ್ಬ ತಂದೆ ಮದುವೆ ಮಾಡುವುದಕ್ಕೆ ಮುಂದಾಗ್ತಾನೆ ಅಂತ ಆದ್ರೆ ನಮ್ಮಂತ ಒಬ್ಬ ಅಣ್ಣ ತಡೆದ್ರೆ ಏನ್ ತಪ್ಪು ಅಂತ ಕೇಳ್ತೇನೆ ನಾನು. ಅಲ್ಲ ಕೃಷ್ಣನನ್ನ ಕೊಲೆಗಾರ ಅಂತ ನೀನು ಆಪಾದನೆ ಮಾಡ್ತಿ, ಆರೋಪಿಸಬೇಕಾದ್ರೆ ಒಂದು ನಿದರ್ಶನ ಬೇಕಲ್ವ? ನಿಮಗೆ ಗೊತ್ತಿಲ್ವಾ ಏನು ಸೋದರ ಮಾವ ತಂದೆಗೆ ಸಮಾನ ಕಂಸ ಅಂತಕ್ಕಂತ ಬಿರುದು ಉಂಟು ಅವನಿಗೆ? ಅದು ನಿಮ್ಮಂತ ಅವ್ರು ಕೊಟ್ಟಿದ್ದು. ನಾವು ಕೊಟ್ಟ ಮೇಲೆ ಕೊಂದದ್ದಲ್ಲ, ಕೊಂದ ಮೇಲೆ ಹೆಸರು ಬಂದ ಕೆಲವೆಲ್ಲ ಕೊಂದ ಮೇಲೆ ಹೇಳಿದ್ದು. ಹಾಗೆ ಯಾಕೆ ಹೇಳ್ಬೇಕು ಅಂದ್ರೆ ಕೌಸ ಅಂತ ಕಂತ ಯಾಕೆ ಹೇಳ್ಬೇಕು? ಅಷ್ಟು ದೊಡ್ಡ ಬಿರುದು ಯಾಕೆ ಬೇಕು ಅಂತ ದುಷ್ಟ ಶಿಕ್ಷಕ ಅಂತ ಕೊಲೆಗಾರ ಅಂತ ಹೇಳಿ. ಹೌದಾ? ಹೌದು. ಯಾಕೆ ಹೇಳಬಾರ್ದು ಅಂತ ಕೇಳ್ತೇನೆ ನಾನು. ಆದಿ ತಪ್ಪ? ಆದಿ ತಪ್ಪ ಅಲ್ಲ, ಹೌದೇ. ಮತ್ತೆ ನನ್ನ ಮಾವನನ್ನ ಕೊಂದಂತಹ ಕೊಲೆಗಾರ ಕೃಷ್ಣನಿಗೆ ನನ್ನ ತಂಗಿಯನ್ನ ಮದುವೆ ಮಾಡಿಸುವುದ? ನೀನು ಇನ್ನೊಂದು ವಿಚಾರ ಹೇಳ ನಿನಗೆ. ಇನ್ನು ಉಂಟಾ? ಬೋರ್ ಕಳ್ಳ ಯಾರು ಅವನೇ ಕೃಷ್ಣ. ಹೇಗೆ ಬೆಕ್ಕಿನ ತೆರದೊಳ್ಳು ಪಾಲ್ ಮೊಸರೆಲ್ಲವ ನೆಕ್ಕುವ ಶೀಲಗಳು ತೆರದೊಳ್ಳು ಬೆಕ್ಕಿನ ತೆರದೊಳ್ಳು ಪಾಲ್ ಮೊಸರೆಲ್ಲವ ನೆಕ್ಕುವ ಶೀಲಗಳು ಪಾಲ್ ಮೊಸರ್ ನೆಕ್ಕುವ ಶೀಲಗಳು ನೆಕ್ಕುವ ಶೀಲಗಳು ಬೆಕ್ಕಿನ ತೆರದೊಳು ಯಾವುದನ್ನ ಯಾರು ಮಾಡಬಾರ್ದು ಅದನ್ನೇ ಮಾಡುವುದಕ್ಕೆ ಮುಂದಾಗುವ ಅಂತ ಹೇಳಿದ್ರು ಕೃಷ್ಣ, ಮತ್ತೆ ಬೇರೆ ಯಾರಲ್ಲ. ಕೆಲವೆಲ್ಲ ಮಕ್ಕಳು ಅವನಿಂದ ಹಾಳಾಗ್ತಾ ಇದ್ದಾರೆ, ಅದು ಗೊತ್ತುಂಟ ನಿಮಗೆ? ಹೌದಾ? ನನ್ನಂತವನನ್ನ ನೋಡಿ ನನ್ನಂತವನ ಪಾಠವನ್ನ ತಿಳಿದವರು ನಮ್ಮಾಗೆ ಆಗ್ತಾರೆ. ಅಲ್ಲ, ನೀನು ನೋಡಿದ ಅಭಿನಯ ಕಂಡ ಮೇಲೆ ನನಗೆ ಅನ್ನಿಸು ಏನು, ನೀನು ಮೊದಲೇ ಇದ್ದಿದ್ರೆ ಅವನು ಇನ್ನೆಷ್ಟೆಲ್ಲ ಮಾಡ್ತಾ ಇದ್ದ ನಿನ್ನ ನೋಡಿ ಅಂತ. ಯಾರು ಅವನ? ಕೃಷ್ಣ. ಕಣ್ಣೋಡ? ಕನ್ನಡವಾಗ್ಬೇಕಾ? ಅಲ್ಲ, ಹಾಗಲ್ಲ, ಅದು ಹೊಸತಲ್ಲ, ನೀನು ತೋರಿಸಿದೆಯಲ್ಲ, ಪಾಪ ಅವನಿಗೆ ಗೊತ್ತಿತ್ತ ಇಲ್ವೋ ಅಂತ ನಾನು ಆಲೋಚನೆ ಮಾಡು. ನೀ ಏನು ಗೊತ್ತಿಲ್ಲದೆ ಹೋದವನಾಗಿ ನನ್ನ ಹತ್ರ ಮಾತಾಡುವುದು ಬೇಡ ನೀನು. ಮಗನೇ, ಓ ಸಲುಗೆ ಎಲ್ಲ ಆಡಿದ ಮಾತು. ಈಗ ನೀನು ಹೇಳ್ತಿ ಗೋವಳ ಅಂತ ಹೇಳ್ತಿ, ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಲ್ಲ ಮಗನೇ. ಗೋಪಾಲಕ ಎಂದು ಜಗತ್ತು ಗುರುತಿಸುವುದು ಯಾವ ನೆಲೆಯಲ್ಲಿ? ಯಾವ ನೆಲೆಯಲ್ಲಿ? ಭೂಮಿಯನ್ನು ಮುನ್ನಡೆಸುವಂತಹ ಪಾಲಕ. ಅದನ್ನೇ ಮಾಡಬೇಕಿತ್ತು, ಬಿಟ್ಟು ದನ ಯಾಕೆ ಕಾಯ್ಬೇಕಿತ್ತು? ಗೋವು ಎನ್ನುವುದಕ್ಕೆ ಭೂಮಿ ಎನ್ನುವುದು ಅರ್ಥ ಮಗನ. ಆ ಭೂಮಿಯನ್ನು ನೋಡಬೇಕಿತ್ತು, ಬಿಟ್ರೆ ದನನ ಬಾಲ ಹಿಡ್ಕೊಂಡು ಯಾಕೆ ಆಡ್ಬೇಕಿತ್ತು? ಈಗ ಸರಿಯಾಗಿ ಪಾಠಶಾಲೆಗೆ ಹೋಗಿದ್ದೀಯಾ? ಪಾಠಶಾಲೆ ನೀನು ಅಪ್ಪ, ನನಗೆ ಉತ್ತರ ಕೊಡು. ಪಾಠಶಾಲೆಯಲ್ಲಿ ಸರಿಯಾಗಿ ಹೋಗಿದ್ಯಾ? ಯಾರು ನಾನು? ಹೌದಾ? ಪಾಠಶಾಲೆಗಿಂತ ಹೆಚ್ಚು ಕಲ್ತವ ನಾನು, ಅದು ಗೊತ್ತು. ತೊಂದರೆ ಆದದಲ್ಲಿ ಆದೀತು ಮಗನೇ. ಅಪ್ಪ ಬೆಕ್ಕಿನ ಹಾಗೆ, ಹೌದು
ಘೋರ ಕಳ್ಳ ಅಂತ ಹೇಳಿದ್ದೇನೆ ಅವನಿಗೆ. ಕೆಟ್ಟ ಚಾಳಿ ಉಳ್ಳವ ಆತನಾಗಿದ್ದಾನೆ. ಯಾರ ಮನೆಯಲ್ಲಿ ಬೆಣ್ಣೆಯ ಮೊಸರು ಇರ್ತದೆ ಅಂತ ನೋಡ್ತಾನೆ, ಸುಮ್ಮನೆ ಹೋಗುವುದು. ಮನೆಯಲ್ಲಿ ಹೆಂಗಸರು ಯಾವಾಗ ಇರುವುದಿಲ್ಲ ಅಂತ ನೋಡುವುದು. ಹೌದಾ? ಹೌದು. ಅಲ್ಲಿಗೆ ಹೋಗಿ ಅಲ್ಲಿ ಆ ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ಲೂಟಿ ಮಾಡುವವ ಕೃಷ್ಣ. ಬೇಡ, ಕೈಯಲ್ಲಿ ತೆಗೆದು ಆಮೇಲೆ ಮತ್ತೆ ಬರುವಾಗ ಕೈ ಬಾಯಿ ಎಲ್ಲ ಒಂದೇ. ಎಸಿಗೆ ನೋಡಿದ್ರೆ ನಮ್ಗೆ ಅಸಹ್ಯ ಆಗ್ತದೆ. ನೀನ್ ಹೇಳ್ತಿ ಹೆಂಗಸ್ರು ಇಲ್ಲದ ಮನೆಗೆ ಹೋಗುತ್ತಾನೆ, ಕಳ್ಳತನ ಮಾಡ್ತಾನೆ ಅಂತ. ಇದೇ ಭಾಗವತರಲ್ವ ಹಾಡಿದ್ದು? ಹೌದು. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆ ಇರೋ. ಹೌದು. ನೀನ್ ಅಲ್ಲ ಅಂತ ಹೇಳ್ತಿ. ಹೌದೌದು, ಭಾಗವತರು ಅದನ್ನ ಹೇಳ್ತಾರೆ. ಆಮೇಲೆ ಇರುವ ಹೆಂಗಡೆಯರು ಕೆಲವರೆಲ್ಲ ಹೊಡೆದ ಪ್ರಕರಣ ನಿನಗೆ ಗೊತ್ತುಂಟಾ? ಏನ ಕೇಳಿದೆ ನಾನು. ಹೌದಾ? ಅದನ್ನು ಬಿಟ್ಟು ಬಿಡ್ತಾರೆ ಅವರು, ಪುಸ್ತಕದಲ್ಲಿ ಇರ್ತದೆ. ಆದ್ರೆ ಆ ಸುದ್ದಿ ಹೇಳುವುದಿಲ್ಲ, ಇದನ್ನು ಮಾತ್ರ ಹೇಳ್ತಾರೆ. ಯಾಕೂ ಭಾಗವತರು ಅವರು ನಾಯಿತ ಹೇಳುವುದಿಲ್ಲ, ಹೇಳುವುದೇ ಇಲ್ಲ ಅಂತ ನಮಗೆ ಗೊತ್ತುಂಟು. ಆದಿತ್ತು ಮಗನ. ಅಪ್ಪ ಅಷ್ಟೇ ಅಲ್ಲ, ಆಮೇಲೆ ಮನೆಯಲ್ಲಿ ಹೆಂಗಸರಿಲ್ಲ, ಹೆಂಗಸರಿರುವ ಹೆಣ್ಣು ಮಕ್ಕಳಿರುವ ಸ್ಥಳ ಎಲ್ಲಿ ಅಂತ ನೋಡ್ತಾನೆ. ಎಲ್ಲಿ ನದಿಯ ತೀರ ಉಂಟು ಅಂತ ಹೋಗ್ತಾನೆ. ನದಿಯಲ್ಲಿ ಈಜುವ ಸಮಯದಲ್ಲಿ, ಸ್ನಾನವನ್ನು ಮಾಡುವ ಸಮಯದಲ್ಲಿ ಅಲ್ಲಿ ಹೋಗಿ ಇವನದ್ದಾದಂತಹ ಕಪಿ ಚೇಷ್ಟ ಇವನದ್ದು ಮಾಡ್ತಾನೆ. ಎಲ್ಲ ಬಿಡಿಸಿ ಹೇಳುವವ ನಾನಲ್ಲ, ನಮ್ಮ ನಾಲಿಗೆ ಹೊಲಸಾಗ್ತದೆ. ಅದು ಗೊತ್ತುಂಟ ನಿನಗೆ? ಅದೊಂದು ಒಳ್ಳೆ ಕೆಲಸ. ನಾವು ಒಳ್ಳೆ ಕೆಲಸ ಅಲ್ಲ, ನಾವು ಮಾಡುವುದೇ ಒಳ್ಳೆ ಕೆಲಸ. ಸ್ಥಳ ಅಂತ ಅಂತದ್ದು ಮಾತಾಡ್ಲಿಕ್ಕೆ ನಮ್ಗೆ ಗೊತ್ತುಂಟು. ಹೇಳಬೇಕಾದಲ್ಲಿ ಹೇಳುವುದು ಒಳ್ಳೇದು ಮಗ. ಹಾಗಾಗಿ ಇಂತಹ ಕೆಟ್ಟ ಚಾಳಿ ಉಳ್ಳ ಕೃಷ್ಣನನ್ನ ಬಿಡು. ಸರಿ ಬಿಡಪ್ಪ, ಬಿಡು ಅಂತ ಹೇಳಿದ್ರೆ ಹಿಡ್ಕೊಳ್ಳುವುದು ಯಾವುದು ಅಂತ ಕೇಳು. ಕೃಷ್ಣನ ಕುರಿತಾಗಿ ನಾವು ಯೋಚಿಸಿದ್ದು ಒಂದೇ ನೆಲೆಯಲ್ಲಿ, ಆದ್ರೆ ನೀನು ಭಿನ್ನ ನೆಲೆಯಲ್ಲಿ ಯೋಚಿಸ್ತಿ ಅಂತ ಆದ್ರೆ ನನ್ನ ವಿರೋಧ ಇಲ್ಲ. ಈಗ ಹೆಣ್ಣನ್ನು ಕೊಡುವುದಕ್ಕೆ ಕೃಷ್ಣ ಸರಿ ಸಮಾನನಾದಂತಹ ಯೋಗ್ಯತೆ ಉಳ್ಳವನಲ್ಲ. ನಮ್ಮ ಯೋಗ್ಯತೆಗೆ ತಕ್ಕವ ಕೃಷ್ಣ ಅಲ್ಲವೇ ಅಲ್ಲ. ಹಾಗಾದ್ರೆ ಯೋಗ್ಯತೆ ಉಳ್ಳವರೊಬ್ರು ಇರಬೇಕು ಅಂತ ಉಂಟಲ್ಲ ಪ್ರಪಂಚ. ಹೌದು, ಬೇರೆ ಯಾರಲ್ಲ, ನಮ್ಮ ಯೋಗ್ಯತೆಗೆ ತಕ್ಕವ. ವೀರ ಧೀರ ರಣಗಂಭೀರ ಚೈತ್ಯೇಶನಿದ್ದಾನೆ ಶಿಶುಪಾಲ. ಸರಿಯಾಯ್ತು. ಯಾರೀಗ ಊಟ ಸರಿಯಾಯ್ತು ಅಂದೆ, ಕೂಡ್ತದೆ. ನೀನು ಇರ್ತೀಯಲ್ಲ, ಬಂದ್ರಿಲ್ಲ. ಚೈತ್ಯಾಧಿಪತಿಯಾದಂತಹ ಶಿಶುಪಾಲ ಅವಯೋಗ್ಯವರ ಅಂತ ನನ್ನ ತೀರ್ಮಾನ. ಹೌದಾ? ಹಾ. ಅವನಿಗೆ ಕೊಟ್ಟು ಮದುವೆ ಮಾಡುದು ಅಂತ ನೀನು ಯೋಚಿಸ್ತಾ ಇದ್ದ ಮಾಡ್ಬೇಕು ಮಗನೇ. ಆದ್ರೆ ಒಂದು ವಿಷಯ ಉಂಟ. ಪರಿದರಿ ಪರಿ ಕೃಷ್ಣನು ಅಸಂಬದ್ಧವಾದದೆಷ್ಟು ತೀರ್ಮಾನಿಸಬೇಕಾದ ನಾನಲ್ಲ, ನೀನೇ ಹೇಳಬೇಕು ಅಪ್ಪ. ಸಭಾ ಸದರ ಎದುರಿನಲ್ಲೇ ನೀನು ಮಾತನಾಡುತ್ತಾ ಇದ್ದೆ. ನಿನ್ನ ಮಾತಿಗೆ ಹೋಗಟ್ಟವರು ಇಲ್ಲಿದ್ದಾರೆ. ಇದ್ದಾರೆ. ಹೌದಾ? ನೇರವಾಗಿ ನಿನ್ನನ್ನು ವಿರೋಧಿಸುವುದಕ್ಕೆ ನಾನು ಆಗಲೇ ಹೇಳಿದನಲ್ಲ, ನಿನ್ನನ್ನು ಸ್ನೇಹಿತ ಅಂತಲೇ ಭಾವಿಸಿಕೊಂಡವಯ್ಯ ಅಪ್ಪ. ನಾಳಿನ ಬೆಳಕು ಕಾಣಬೇಕಾದವ ನೀನು, ಈ ರಾಜ್ಯದ ಉತ್ತರಾಧಿಕಾರಿಯಾಗಿ ಮೆರೆಯಬೇಕಾದವ ನೀನು. ಹಾಗಾಗಿ ತಂದೆ ಮಕ್ಕಳಲ್ಲಿಯೇ ವಿರೋಧ ಉಂಟು ಅಂತ ಆದ್ರೆ ನಾಳೆ ಪ್ರಜೆಗಳಿಗೆ ಕೆಟ್ಟ ಸಂದೇಶ ಹೋಗುತ್ತೆ. ಅಂದ್ರೆ ಮನ್ಸಿಲ್ಲ ಅಂತ ನೀನು ಹೇಳುವುದು? ಹಾ ಹಾ ಹಾ, ಕೇಳ್ದೆ. ಆದ್ರೆ ಒಂದು ಮಾತು. ಏನು? ವಿರೋಧ ಅಲ್ಲ, ನೀನು ಕೈಗೊಂಡಂತಹ ತೀರ್ಮಾನ ಸಾಕಷ್ಟು ಯೋಚನೆ ಮಾಡಬೇಕಾಗುತ್ತದೆ ಮಗನೇ. ಮಾಡು. ಹೌದಾ? ದೃಷ್ಟಿಪೂತ ನೆಸೆತ್ಪಾದಂ ಕಣ್ಣಿಡುವೆ
ಕಾಲಿಡ್ಬೇಕಾದ್ರೆ ಕಣ್ಣಿಡಬೇಕು, ಇಟ್ಟರು ಒಳ್ಳೇದು ಹೌದಲ್ಲ, ಬಿಸಿ ನೀರನ್ನಾದ್ರೂ ತಣಿಸಿ ಕುಡಿಬೇಕಂತೆ. ಜೀವನದಲ್ಲಿ ಮದುವೆ ಅನ್ನುವಂತಹ ಶುಭಗಳಿಗೆ ಒಂದೇ ಮಗನೇ, ಮತ್ತೊಮ್ಮೆ ಬರುವುದಿಲ್ಲ. ಹಾಗಾಗಿ ಸಾವಿರ ಬಾರಿ ಯೋಚನೆ ಮಾಡಬೇಕಾಗುತ್ತದೆ. ಸಾಕಷ್ಟು ಯೋಚನೆ ಮಾಡಿದ ಹಿನ್ನೆಲೆಯಲ್ಲಿ ಕೃಷ್ಣನೇ ಯೋಗ್ಯ ಅಂತ ನಾನು ಯೋಚಿಸಿದ್ದು ಹೊರತು ತೀರ್ಮಾನ ಅಂತಲ್ಲ. ಈಗ ನೀನು ಕೃಷ್ಣನನ್ನು ವಿರೋಧಿಸ್ತಿ, ಮತ್ತೊಂದು ಸಂಬಂಧವನ್ನು ಕಲ್ಪಿಸಿದ್ದಿ. ಆದರೆ ಒಂದುಂಟು, ಏನು? ಧರೆಯ ಮಹಾಚೇತನಮ, ಧರೆಗಿಳಿದು ಬಂದ ಭಗವಂತ ಅಂತ ಲೋಕ ಎಲ್ಲ ಕೊಂಡಾಡುತ್ತದೆ. ನಾನು ಆಗಲೇ ಹೇಳಿದ್ದೇನಲ್ಲ, ಸೇರಬೇಕಾದದ್ದೇ ಸೇರಬೇಕು ಮಗನೇ. ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆಯಿತು ಅಂತಾದರೆ, ನಮ್ಮ ವಿರೋಧ ಬಂತು ಅಂತಾದರೆ, ನಾಳೆ ಕೃಷ್ಣ ಮಾಡಬಹುದಾದಂತಹ ಯಾವತ್ತೂ ಅಟ್ಟಿಗೆ ನಾವು ಸಿದ್ಧರಾಗಿರಬೇಕಾಗುತ್ತದೆ ಅಂತ ಹೇಳುವುದು. ನಾನು ಹೆದರಿಕೆ ಅಂತಲ್ಲ, ನಿಶ್ಚಯ ಆಗಿರ್ತದೆ. ಮತ್ತೆ ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಅನ್ನುವುದನ್ನು ನಿರ್ದೇಶಕ ಮೊದಲೇ ಯೋಚಿಸ್ತಾನೆ. ಇರ್ಲಿ ಅಲ್ವಾ, ಇರ್ಲಿ, ಆದ್ರೆ ಆ ಪಾತ್ರ ಮಾಡಿಕೊಂಡು ನಾವು ವಿಚಾರ ಮಾಡಬೇಕಾಗ್ತದೆ. ಹೌದಾ? ಕೊಟ್ಟರು ಅಂತ ನಾವು ಮಾಡಿಬಿಡುವುದಲ್ಲ. ಅಷ್ಟೇ ಅಲ್ಲ, ಇನ್ನುಳಿದ ವಿಚಾರದಲ್ಲಿಯೂ ಸಹ ಅಷ್ಟೇ ಯೋಚಿಸಬೇಕಾಗ್ತದೆ. ಅಲ್ಲಿ ಮದುವೆ ನಿಶ್ಚಯ ಆಗಿದೆ ಅಂತ ನಾವು ಕೈ ಕೊಟ್ಟು ಕುಳ್ಕೊಂಡ್ರೆ ಆಗ್ತದ್ಯಾ? ಹಾಗಲ್ಲ, ನಾವು ಒಂದು ದಾರಿಯಲ್ಲಿ ಹೋಗು, ಅದಕ್ಕೆ ಎಲ್ಲಿಯಾದ್ರೂ ಅಡ್ಡಿ ಬಂದ್ರೆ. ಹಾಗೆ ಯೋಚಿಸಿದ್ ನಾನು, ದಾರಿಯಲ್ಲೂ ಹೋಗುವ ತಿರುಕನೇ ಆಗ್ಬೇಕು ಅಂತ ಇದ್ರೆ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಅದು ನಿನಗೂ ಆಗುದಿಲ್ಲ, ನಾವು ಕಟ್ಟಲಿಕ್ಕೂ ಆಗುದಿಲ್ಲ. ತಿಳ್ಕೊ ನೀನು. ಹೌದಾ? ಇದು ಕೃಷ್ಣ ಬಲರಾಮರು ಬಂದರೆ ಇದ ಅದರ ಬಗ್ಗೆ ಹೆದರಿಕೆ ನನಗಿಲ್ಲ. ನನ್ನ ಹೆಸರು ಕೇಳಿದ್ರೆ ಕೃಷ್ಣನಿಗೆ ಹೆದರಿಕೆ ಉಂಟು. ಬಿಟ್ರೆ ಅಷ್ಟು ಪ್ರಚಾರದಲ್ಲಿ ಇದ್ದೀನಿ. ನೀನು ಪ್ರಚಾರದಲ್ಲಿ ಇರಬೇಕು ಅಂತಿಲ್ಲ. ಆವಾವ ಸೀಮಿತ ಪ್ರದೇಶದಲ್ಲಿ ಎಲ್ಲರೂ ಪ್ರಚಾರದಲ್ಲಿ ಇರ್ತಾರೆ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ನಾವು ಮಾಡಬೇಕಾದದ್ದು ಕರ್ತವ್ಯ. ಅಪ್ಪ, ಕೃಷ್ಣ ಬಲರಾಮರು ಬಂದರೆ ತಮ್ಮ ಕಪಟತ್ವವನ್ನ ನನ್ನ ಎದುರಿಗೆ ಪ್ರದರ್ಶಿಸಿದರೆ ಅವರಿಗೆ ತಕ್ಕ ಪಾಠ ನಾ ಕಲಿಸ್ತೇನೆ. ಕೈ ಕಾಲು ತಪ್ಪು ಸೆರೆಯಲ್ಲ ಹಾಕಿ ನಿನಗೊಂದು ಕರಿಯ ಕೊಡ್ತೇನೆ. ಅಷ್ಟು ವಿಶ್ವಾಸ ಉಂಟು ಅಂತಾದ್ರೆ ನಾನು ಅದ್ರ ಬಗ್ಗೆ ಯೋಚಿಸುವುದಿಲ್ಲ. ನೀನು ಒಂದು ಕೆಲಸ ಮಾಡು, ಸುಮ್ಮನೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಬೇಕು ಅಂದ್ರೆ ಉಳಿದಿದ್ದಲ್ಲ ನೀನೇ ಮಾಡುವುದು. ನನ್ನಂತ ಮಾಡಿರುವಾಗ ಮತ್ತೆ ನೀನ್ ಯಾಕೆ ಕೆಲಸಕ್ಕೆ ಮುಂದಾಗಬೇಕು? ಹೆಣ್ಣು ಕೈ ಎತ್ತಿ ಕೊಡ್ಲಿಕ್ಕಾದ್ರೂ ನನ್ನನ್ನು ಕರಿತೀಯ ಮಗ. ಸಾಕಷ್ಟು ವಿಶ್ರಾಂತಿ ಪಡೆ, ಏನಾಗಬೇಕು ಅದನ್ನು ನಾನು ಮಾಡಿಸ್ತೇನೆ. ಆಮೇಲೆ ನೀನು ಬಂದು ಕೈ ಎತ್ತಿ ಕೊಟ್ರೆ ಆಯ್ತು. ಅಷ್ಟು ಮಾಡಿದ್ರೆ ಸಾಕು, ಅಷ್ಟು ಮಾಡಿ. ಉಳಿದಿದ್ದೆಲ್ಲ ನೀನು ನೋಡಿಕೊಳ್ಳಿ, ಏನೇ ಆಗಲಿ ಮುಂದಿನ ಪ್ರಸಂಗ ನಿನ್ನ ಕೈಯಲ್ಲಿ ಉಂಟು. ಹೌದಾ? ನನ್ನ ಕೈಯಲ್ಲ. ಈ ದಕ್ಷಿಣಾಪಥದಲ್ಲಿ ಒಂದು ಹೆಸರುಂಟು ಮಗನೇ ನನಗೆ, ಅಲ್ಲ ಅದನ್ನೊಂದು ಹಾಳು ಮಾಡಬೇಡ ಅಂತ. ಅದರಲ್ಲೂ ಒಂದು ವಿಚಾರ ಹೇಳ, ನಿನ್ನ ಅನಿಸಿಕೆ ಅಂತ ಅವ ಒಬ್ಬ ಕೃಷ್ಣ ಬಂದ್ರೆ ಪ್ರಸಂಗ ಮತ್ತು ಗಟ್ಟಿ ಆಗ್ತದೆ, ನಮ್ಗೆ ಅವ ಸಿಗ್ಬೇಕು. ಹೌದಾ? ಶುಭ ಆಗ್ಲಿ. ಇದ್ರ ಬಗ್ಗೆ ಚಿಂತೆ ಮಾಡುದೇ ಬೇಡ. ಅಲ್ಲ ತಂಗಿ, ವಿಷಯ ಒಂದು ಕೇಳ್ಕೋ. ನೀ ಕೇಳುದೇ ಬೇಡ, ನಾನೇ ಕೇಳ್ತೀನಿ. ಅಮ್ಮನ ಆಶೀರ್ವಾದ ತಕೋ ಮಗನ. ಹೋಗುವುದು ತಗೊಳ್ಳೋದು ಮತ್ತೆ ಇಲ್ಲ. ಆಯ್ತು. ಹೋಗುದೇ? ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿದೆ, ನೀನು ಕೆಲಸ ಇಲ್ಲ ಅಂತ ಹೇಳಿದ್ ಬೇಡ. ನೀನು ನಮಗ್ ಕೆಲಸ ಉಂಟು, ಮಾಡ್ತಲೇ ಇರ್ಬೇಕು.